residential state, there's a real world problem. Mr. Rishabh Shetty, a citizen of UK, a Rishabh Shetty Allah, Mr. Rishabh and Mr. Rishabh is a citizen of UK. UK now, United Kingdom, England now, came to India for the first time on 1st of April 2017. That's 18 months ago. Please make it 17. He stayed here without any break for 3 years. Just to show you, so April 17 only Bali done. 3 years correct time India only done. Amel and Mali done. He left for Bangladesh on 1st of April 2020. He returned to India on 1/4/2021. And he went back to UK on 1st of December 2021. Again, he was posted back to India on 20th of January 2022. Yes, to Ogi Bandi Analva, Tale Tikludi Tala Lingala, Tikludi Avashakata Yenilla. Okay, na? Nan Tumba easy agarito. First, to own India Yavak Bandi Dane, and Aduna Namu Gota. Aden Astu important Allah is a thing. Nam Yen important to Andre. ಅವನು ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಏಪ್ರಿಲ್ 21 ಇಂದ ಮಾರ್ಚ್ 22 ವರೆಗೂ ಎಷ್ಟು ದಿನ ಇದ್ದ ಫಸ್ಟ್ ಅದನ್ನ ನೋಡ್ಬೇಕು. ಹೌದು ತಾನೆ, ಅವನು ಯಾವಾಗ್ಲೋ ಬಂದ 17 ಅಲ್ಲಿ 3 ವರ್ಷ ಇದ್ದ, ಆಮೇಲೆ ಎಲ್ಲೋ ಹೋದ, ಆಮೇಲೆ ವಾಪಸ್ ಬಂದ, ಅವೆಲ್ಲ ಅಲ್ಲ. ಏಪ್ರಿಲ್ 21 ಇಂದ ಮಾರ್ಚ್ 22ಗೆ ಎಷ್ಟು ದಿನ ಇದ್ದ ಕರೆಕ್ಟ್ ಅದೇ ತಾನೆ ಬೇಕಾಗಿರುತ್ತೆ. ಅಲ್ಲಿದೆ ನೋಡಿ ಏನಂತ ಇದೆ, he returned to India on 1st of April 2021 ಅಂತ ಇದೆ. ಕರೆಕ್ಟಾ? ಬಾಂಗ್ಲಾದೇಶ್ ಹೋಗಿದ್ನಲ್ವಾ 3 ವರ್ಷ, ಇಂಡಿಯಾನಲ್ಲಿ 3 ವರ್ಷ ಇದ್ದು ಬಾಂಗ್ಲಾದೇಶ್ ಹೋಗಿದ್ದ. ಹೌದಾ? ವಾಪಸ್ ಬಂದ ಮೇಲಿಂದ ಇಂಡಿಯಾಕ್ ಯಾವತ್ ಬಂದಿದ್ದಾನೆ ಬಾಂಗ್ಲಾದೇಶಿಂದ? 1st of April 21 ಇಲ್ಲಿ ಬಂದಿದ್ದಾನೆ, ಏಪ್ರಿಲ್ ಅಲ್ಲಿ ಬಂದಿದ್ದಾನೆ. ಮತ್ ಯಾವಾಗ ಹೋಗಿದ್ದಾನೆ ಅಂತ ಯುಕೆಗೆ? ಡಿಸೆಂಬರ್ 1st 21, ಅಂದ್ರೆ ಡಿಸೆಂಬರ್ 1st 21 ಹೋಗಿಲ್ಲ. ಕರೆಕ್ಟಾ? ಏಪ್ರಿಲ್ 1 ಅಲ್ಲೇ ಬಂದಿರೋದ್ರಿಂದ ಏಪ್ರಿಲ್ ನಲ್ಲಿ 30, ಮೇ ನಲ್ಲಿ 31, ಜೂನ್ ನಲ್ಲಿ 30, 31, 31, 30, 31, 30 ಅಂಡ್ ಫಸ್ಟ್, ಓಕೆನಾ, 1st of December 1 ಅಲ್ಲಿ ಮಾಡಿ ಬಂದಿದ್ದಾನೆ ಅಂತ ಅನ್ಕೋಣ. ಓಕೆನಾ? ಬಂದು ಮತ್ತೆ ಎಲ್ಲೋಗ್ತಾ ಇದ್ದಾನೆ? ಯುಕೆಗೆ ಹೊರಟೋಗ್ತಾ ಇದ್ದಾನೆ. 1st December ಲೇಟ್ ನೈಟ್ 21 ಅಲ್ಲಿ ಯುಕೆ ಹೊರಟೋದ. ಮತ್ ವಾಪಸ್ ಬಂದವನೆ ಯಾವತ್ತಂತೆ? 20th ಜನವರಿ. ಅದಕ್ಕೆ ಡಿಸೆಂಬರ್ ಅಲ್ಲಿ ಒಂದೇ ದಿನ ಇರೋದು. ಜನವರಿನಲ್ಲಿ 20 ಬಂದಿದ್ದಾನೆ. 20 ಇನ್ಕ್ಲೂಡ್ ಮಾಡ್ಕೊಂಡ್ರೆ ಜನವರಿನಲ್ಲಿ 31 ದಿವಸ ಇರ್ತಾನೆ. 20 ಲೆಕ್ಕ ಹಾಕಿದ್ರೆ ಒಟ್ಟು 11+1 12 ದಿವಸ ಇರ್ತಾನೆ. ಕರೆಕ್ಟಾ? ಫೆಬ್ರವರಿಯಲ್ಲಿ 28 ದಿವಸ ಇರ್ತಾನೆ, ಮಾರ್ಚ್ ಅಲ್ಲಿ 31 ದಿವಸ ಇರ್ತಾನೆ. ನೋಡಿ, ಅವನು ಇಲ್ಲೇ ಇರ್ತಕ್ಕಂಥದ್ದು ಬರೀ ಡಿಸೆಂಬರ್ ಅಲ್ಲಿ ಮತ್ತೆ ಜನವರಿ 20 ದಿವಸ ಇಲ್ಲ, ಅಥವಾ 19 ದಿವಸ ಇಲ್ಲ. ಕರೆಕ್ಟಾ? 19+ ಡಿಸೆಂಬರ್ ಅಲ್ಲಿ 30, 30, 19, 49, 365 ಲೆಕ್ಕ ಹಾಕಿದ್ರೆ ಎಷ್ಟಪ್ಪ ಬರುತ್ತೆ? 316 ಡೇಸ್ ಇರ್ತಾನೆ. ನೋಡ್, ನಾನು ಹಿಂಗೆ ಕ್ಯಾಲ್ಕುಲೇಟ್ ಮಾಡಕ್ ಹೋಗ್ಲಿಲ್ಲ. ಯಾಕೆ ಅಂದ್ರೆ ಎಷ್ಟು ದಿನ ಇಲ್ಲ ಅದನ್ ಬಂದ್ರೆ 365 ಮೈನಸ್ ಮಾಡಿ, ಸಿಂಪಲ್ ತಾನೇ ಇದು. ಅಲ್ಲಿಗೆ ಒಟ್ಟು ಎಷ್ಟಿದ್ದಾನಪ್ಪ? 316 ಡೇಸ್ ಇದ್ದಾನೆ. ಕರೆಕ್ಟಾ? ನೀವೇ ಹೇಳಿ, ಅವನು ರೆಸಿಡೆಂಟ್ ಅಲ್ವಾ? ಯಾಕೆ? ಫಸ್ಟ್ ಬೇಸಿಕ್ ಕಂಡೀಷನ್ ಏನ್ ಹೇಳುತ್ತೆ? 182 ಡೇಸ್. ಅವನು ಮೋರ್ ದನ್ 300 ಡೇಸ್ ಇದ್ದ. ಕರೆಕ್ಟಾ? ಹಾಗಾದ್ರೆ ಈಸ್ ಎ ರೆಸಿಡೆಂಟ್. ಈಗ ಅವನು ಆರ್ಡಿನರಿನ ನಾಟ್ ಆರ್ಡಿನರಿನ ಚೆಕ್ ಮಾಡಬೇಕು. ಅದಕ್ಕೆ ಅವನು ಬಂದಿರೋದು ಯಾವತ್ತಪ್ಪ? ಫಸ್ಟ್ ಟೈಮ್ 1/4/2019. ಕರೆಕ್ಟಾ? 17. ಅಲ್ಲಿಗೆ 31st March 18. ಕರೆಕ್ಟೇನಪ್ಪ? 16, 17, 15, 16, ಸಾರಿ ವಾಪಸ್ ಬರ್ಬೇಕಲ್ವಾ, ಮುಂದಕ್ಕೆ ಹೋಗ್ಬೇಕಲ್ವಾ, ಮುಂದಕ್ಕೆ ಹೋಗೋಣ. 18, 19, 20, 20, 21, 21, 22 ನಮ್ ಪ್ರೀವಿಯಸ್ ಇಯರ್ ಆಯ್ತು. ಕರೆಕ್ಟಾ? ಎಸ್ ಸರ್, ನೋ? ಎಸ್ ಸರ್. ಹಾಗಾದ್ರೆ ಇಲ್ಲ, ನೀವೇ ನೋಡಿ, ದಯವಿಟ್ಟು ನಿಮ್ಗೆ ಅರ್ಥ ಆಗೋ ತರಾನೇ ಹೇಳ್ಕೊಡ್ತೀನಿ, ಯಾವುದೇ ತರದ ಕನ್ಫ್ಯೂಷನ್ ಮಾಡಲ್ಲ. ಓಕೆನಾ?
ಎಲ್ಲಿ ಬಂದಿರೋದು ಏಪ್ರಿಲ್ 17 ಅಲ್ಲಿ ಮಾಡಿದ್ದಾನೆ ಬಂದಿದ್ದಾನೆ ಬಂದು ಕಂಟಿನ್ಯೂಸ್ ಆಗಿ ಮೂರು ವರ್ಷ ಇದ್ದಾನೆ ಅಲ್ಲಿಗೆ ಮೂರು ವರ್ಷ ಅಂದ್ರೆ ಇಲ್ಲಿ 365 ಇಲ್ಲಿ 365 ಇಲ್ಲಿ 365 ಹೋಗ್ತಾ ಇರೋದು ಯಾವತ್ತಂತೆ ಅವನು ಬಾಂಗ್ಲಾದೇಶ್ಗೆ 1420 ನಲ್ಲಿ ಹೋಗ್ತಾ ಇದ್ದಾನೆ ಕರೆಕ್ಟ್ನಾ ಕರೆಕ್ಟ್ ಅಲ್ಲ ಅಲ್ಲಿಗೆ ಇಲ್ಲಿ ಹೋಗ್ತಾ ಇದ್ದಾನೆ ಇಲ್ಲಿ ಹೋಗ್ಬಿಟ್ಟು ಯಾವತ್ ಬರ್ತಾ ಇರೋದು ಮತ್ತೆ ಏಪ್ರಿಲ್ ಅಲ್ಲಿ ಬರ್ತಾ ಅಲ್ಲಿಗೆ ಇಲ್ಲಿ ಒಂದ್ ದಿವಸನೂ ಇಲ್ಲ ಇದ್ರ ಹಿಂದೆ ಇಂಡಿಯಾನಲ್ಲಿ ಇರಲಿಲ್ಲ ಇದ್ನ ಅವನು 1617 ಅಲ್ಲಿ ಇದ್ದ ಅವನು ಅವನು ಬಂದಿರೋದೇ 1718 ಅಲ್ಲಿ ಅದರಿಂದ ಇಂಡಿಯಾನಲ್ಲಿ ಇಲ್ಲ ಈಗ ಸ್ಟಡಿ ಮಾಡೋಣ ಬೇಡವ ಫಸ್ಟ್ ಅಡಿಷನಲ್ ಕಂಡೀಷನ್ ಏನ್ ಹೇಳ್ತೇಳಿ 2 ಇಯರ್ಸ್ ರೆಸಿಡೆಂಟ್ ಔಟ್ ಆಫ್ ಕರೆಕ್ಟ್ ಇಲ್ಲಿ ಅಣ್ಣ ಮೂರು ವರ್ಷದಲ್ಲಿ ಮೂರು ವರ್ಷ ರೆಸಿಡೆಂಟ್ ಕರೆಕ್ಟ್ ಈ ಮೂರು ವರ್ಷ ರೆಸಿಡೆಂಟ್ ಅಲ್ಲಿಗೆ ಫಸ್ಟ್ ಅಡಿಷನಲ್ ಕಂಡೀಷನ್ ಅಂದ್ರೆ ಪಾಸ್ ಎರಡನೇ ಅಡಿಷನಲ್ ಕಂಡೀಷನ್ ಏನ್ ಹೇಳುತ್ತೆ 730 days ಇನ್ 7 years ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್ ನೋಡಿ ನಮಗೆ ಇರೋದು ಅವ್ನು ಮೂರು ವರ್ಷನೇ ಬಟ್ ಮೂರು ವರ್ಷದ ಏನಾಗಿದ್ದಾನೆ ಕಂಟಿನ್ಯೂಸ್ ಆಗಿ ಇಂಡಿಯಾನಲ್ಲಿ ಇದ್ದಾನೆ ಹೌದಾ ಎರಡು ವರ್ಷಕ್ಕೆ 730 days ಆಗೋಗುತ್ತೆ 365 + 365 = 730 730 + 365 1095 ನೋಡಿ ಇಷ್ಟು ಮಾಡಿದ್ರೆ 1095 ಹೌದಾ ಎರಡು ವರ್ಷ ಏನಾಗಿದ್ದಾನೆ ರೆಸಿಡೆಂಟ್ ಆಗಿದ್ದಾನೆ ಕರೆಕ್ಟಾ ಹಾಗಾದ್ರೆ ಎರಡು ಅಡಿಷನಲ್ ಕಂಡೀಷನ್ ಪಾಸ್ ಆಗಿದ್ದಾನೆ ಮೊದಲನೇ ಬೇಸಿಕ್ ಕಂಡೀಷನ್ ಪಾಸ್ ಆಗಿದ್ದಾನೆ ಇವನ್ ಸ್ಟೇಟಸ್ ಏನಪ್ಪ ಆರ್ಡಿನರಿ ಅಂತ ಆಗ್ತದೆ ಏನು ಇವನ್ ಸ್ಟೇಟಸ್ ಸೊ ಹಾಗಾದ್ರೆ ದೇರ್ ಫೋರ್ ಮಿಸ್ಟರ್ ರಿಷಬ್ ಶೆಟ್ಟಿ ಈಸ್ ಎ ಆರ್ಡಿನರಿ ಕ್ಲಿಯರಾ ಬಂತ ಎಲ್ಲರಿಗೂ ಪಕ್ಕನ ಈಸಿ ಆಗಿದ್ಯಾ ಈಸಿ ಆಗಿದೆ ಒಂದ್ಸಲಿ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಓಕೆನಾ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೊಂದಷ್ಟು ಡೌಟ್ಸ್ ಬರುತ್ತೆ ಆ ಡೌಟ್ಸ್ ಬಂದಾಗ ನಾನು ಕ್ಲಾರಿಫೈ ಮಾಡ್ತೀನಿ ಓಕೆನಾ ಕ್ಲಿಯರಾ ಥ್ಯಾಂಕ್ ಯು